ಅಧಿಕಾರಿಗಳು ಕೂಡ ಒಟ್ಟಾಗಿ ಸೇರ್ಕೊಂಡು ಈ ರೀತಿ ನಡೆಸಿದ್ದಾರೆ ಆ ಮೂರ್ತಿ ಚಕ್ ಗೋಮಾಳ ಜಾಗದಲ್ಲಿ ಮಾಡಿದ್ದಾರೆ ಮೂರ್ತಿಯನ್ನು ತೆಗೆದು ಪುನಃ ಮೂರ್ತಿ ಇರುವುದಾದ್ರೆ ಜಗತ್ತಿನಲ್ಲಿ ಇದೇ ಪ್ರಥಮ ಅಧಿಕಾರಿಗಳು ಮತ್ತೆ ಶಾಸಕರ ಮಿಲನದಿಂದ ಆಗಿರುವ ಕೆಲಸ ಅಂತ ಅನಿಸ್ತಾ ಇದೆ ಪೂರಾ ಕ್ರೆಡಿಟ್ ತಗೊಂಡಿರೋದು ಮಾನ್ಯ ಸುನಿಲ್ ಕುಮಾರ್ ಅವರು ಇಮಿಡಿಯೇಟ್ ಆಗಿ ರೆಸಿಗ್ನೇಷನ್ ಕೊಡಬೇಕು ಇಲ್ಲಿ ಇವರ ಬಂಡವಾಳ ಇವತ್ತು ಬಯಲಾಗಿದೆ ನಾವು ಯಾವ ಕನಸುಗಳನ್ನ ಕಣ್ಮುಂದೆ ಇಟ್ಟುಕೊಂಡು ಈ ಆರಂಭ ಮಾಡಿದ್ವೋ ಅದು ಇವತ್ತು ಸಾರ್ಥಕತೆ ಆಗಿದೆ ಅಂತ ನಾನು ಭಾವಿಸ್ತೇನೆ ಪರಶುರಾಮ ತೀಮ್ ಪಾರ್ಕ್ ಇವತ್ತು ಬೈಲೂರಿನಲ್ಲಿ ಇಡೀ ರಾಜ್ಯದ ಜನರ ಗಮನವನ್ನ ಗಮನವನ್ನು ಇದೆ ಒಂದೂವರೆ ತಿಂಗಳಿನಿಂದ ನನ್ನ ಬಿ ಪಿ ಜಾಸ್ತಿ ಆಗಿದ್ರೆ ತಪಸ್ಸು ಮಾಡಿರುವಂತ ಪರಶುರಾಮ ತುಳುನಾಡಿಗೆ ಬೇಡ ಕೊಡ್ಲಿ ಪುರುಷರ ಪರಶುರಾಮನೇ ಬೇಕು ಅಂತ ಹೇಳಿದಾಗ ಒಪ್ಪಿದ್ರು ಅವರು ಮಾಜಿ ಸಚಿವ ಕಾರ್ಕಳದ ಹಾಲಿ ಶಾಸಕ ಸುನಿಲ್ ಕುಮಾರ್ ಅವರ ಮಾತುಗಳನ್ನ ನೀವೇ ಕೇಳುದ್ರಲ್ಲ ಪರಶುರಾಮನ ಮೂರ್ತಿಯನ್ನ ಬೈಲೂರಿನ ಉಮ್ಮಿಕಲ್ಲು ಬೆಟ್ಟದ ಮೇಲೆ ಸ್ಥಾಪಿಸುವುದು ಇವರ ಕನಸಾಗಿತ್ತಂತೆ ಭಾರಿ ಒಳ್ಳೆ ಕೆಲಸ ಈ ಮೂರ್ತಿ ಸ್ಥಾಪನೆ ಸಂದರ್ಭದಲ್ಲಿ ಶಾಸಕರ ಬಿಪಿನೂ ಜಾಸ್ತಿಯಾಗಿತ್ತಂತೆ ಆದ್ರೆ ನಮ್ಮ ಶಾಸಕರ ಕನಸಿನ ಮೂರ್ತಿ ಉದ್ಘಾಟನೆಯಾಗಿ ಕೆಲವೇ ತಿಂಗಳಲ್ಲಿ ನಾಪತ್ತೆಯಾಗ್ಬಿಟ್ಟಿದೆ ಈ ವಿಷಯ ತಿಳಿದು ಪಾಪ ಬಿ ಬಿಪಿ ಲೆವೆಲ್ಲು ಹೆಂಗಿದ್ಯೋ ಏನೋ ಚೆಕ್ ಮಾಡಿಸ್ಕೊಂಡ್ರೋ ಇಲ್ವೋ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಸದ್ಯಕ್ಕಂತೂ ಸಿಕ್ಕಿಲ್ಲ ತುಳುನಾಡಿಗೆ ಸಂಬಂಧಿಸಿದ ಒಂದು ಪುರಾಣ ಕತೆ ಹೇಗಿದೆ ಪರಶುರಾಮ ಕರಾವಳಿಯಲ್ಲಿ ತಪಸ್ಸು ಮಾಡಿ ವಿಷ್ಣುವಿನಿಂದ ಒಂದು ಕೊಡಲಿಯನ್ನ ವರವಾಗಿ ಪಡೆದನಂತೆ ನಂತರ ಆ ಕೊಡಲಿಯನ್ನ ಕರಾವಳಿಯಲ್ಲಿ ಎಸಿತಾನಂತೆ ಆ ಕೊಡಲಿ ಬಿದ್ದ ಜಾಗದಲ್ಲಿ ತುಳುನಾಡು ಸೃಷ್ಟಿಯಾಯ್ತಂತೆ ಹೀಗಾಗಿ ಪರಶುರಾಮ ತುಳುನಾಡಿನ ಸೃಷ್ಟಿಕರ್ತ ಅನ್ನೋ ನಂಬಿಕೆ ಚಾಲ್ತಿಯಲ್ಲಿದೆ ಧಾರ್ಮಿಕ ನಂಬಿಕೆಗಳನ್ನ ರಾಜಕೀಯ ಬಂಡವಾಳ ಮಾಡಿಕೊಳ್ತಾ ಇರೋ ಈ ಕಾಲದಲ್ಲಿ ಕಾರ್ಕಳದ ಶಾಸಕ ಮಾನ್ಯ ಸುನಿಲ್ ಕುಮಾರ್ ಕೂಡ ಒಂದು ಯೋಜನೆಯನ್ನ ರೂಪಿಸಿದರು ಪರಶುರಾಮ ಥೀಮ್ ಪಾರ್ಕ್ ಹೆಸರಿನ ಈ ಯೋಜನೆಯಲ್ಲಿ ಹಲವು ಆಕರ್ಷಕ ಅಂಶಗಳಿದವು ಕಾರ್ಕಳದ ಬೈಲೂರಿನಲ್ಲಿ ಉಮ್ಮಿಕಲ್ಲು ಬೆಟ್ಟದ ಮೇಲೆ ಮೂವತ್ತ್ ಮೂರು ಅಡಿ ಎತ್ತರದ ಪರಶುರಾಮನ ಕಂಚಿನ ಪ್ರತಿಮೆ ಒಂದು ಬೈಲು ಮಂದಿರ ಒಂದು ಭಜನಾ ಮಂದಿರ ಆಧುನಿಕ ಆಡಿಯೋ ವಿಜುವಲ್ ಮ್ಯೂಸಿಯಂ ಸುತ್ತಲೂ ಉದ್ಯಾನಗಳು ಹೀಗೆ ತರಹೇವಾರಿ ಐಟಂಗಳಿದ್ದವು ಅಬ್ಬರದ ಪ್ರಚಾರದ ಮೂಲಕ ಪರಶುರಾಮನ ಮೂರ್ತಿಯನ್ನ ಸ್ಥಾಪಿಸಿ ಕಳೆದ ಜನವರಿಯಲ್ಲಿ ಅದ್ದೂರಿಯಾಗಿ ಉದ್ಘಾಟಿಸಲಾಗಿತ್ತು ಬೆಟ್ಟದ ತುತ್ತ ತುದಿಯಲ್ಲಿ ಸ್ಥಾಪನೆಯಾಗಿದ್ದ ಮೂವತ್ಮೂರು ಅಡಿ ಎತ್ತರದ ಬಂಗಾರದ ಬಣ್ಣದಲ್ಲಿ ಕಂಗೊಳಿಸ್ತಾ ಇದ್ದ ಪರಶುರಾಮನ ಮೂರ್ತಿ ಸುತ್ತಮುತ್ತಲಿನ ಜನರನ್ನ ಸಹಜವಾಗಿಯೇ ಸೆಳೀತಾ ಇತ್ತು ಕ್ರಮೇಣವಾಗಿ ಈ ಥೀಮ್ ಪಾರ್ಕ್ ಪ್ರೇಕ್ಷಣೀಯ ಸ್ಥಳವಾಗಿ ಮಾರ್ಪಟ್ಟಿತ್ತು ಎಲೆಕ್ಷನ್ ಇನ್ನೇನು ನಾಲ್ಕೈದು ತಿಂಗಳು ಬಾಕಿ ಇದೆ ಅನ್ನುವಾಗ ಎಂಎಲ್ ಎ ಸುನಿಲ್ ಕುಮಾರ್ ಅವರು ಈ ಮೂರ್ತಿಯ ಉದ್ಘಾಟನೆ ಬಗ್ಗೆ ಬಹಳ ಮುತುವರ್ಜಿ ವಹಿಸಿದ್ರು ತಾವೇ ಅಧ್ಯಕ್ಷತೆ ವಹಿಸಿ ಅದ್ದೂರಿ ಉತ್ಸವ ನಡೆಸಿದ್ರು ಈ ಥೀಮ್ ಪಾರ್ಕ್ಗಾಗಿ ಸರ್ಕಾರ ಹದಿನಾಲ್ಕು ಕೋಟಿ ಅನುದಾನವನ್ನು ನೀಡಿತ್ತು ಆಗಿನ ಸಿಎಂ ಬಸವರಾಜ ಬೊಮ್ಮಾಯಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಮುಂತಾದ ಬಿಜೆಪಿ ನಾಯಕರು ಪರಶುರಾಮ ಥೀಮ್ ಪಾರ್ಕ್ ಅನ್ನ ಉದ್ಘಾಟನೆ ಮಾಡಿದ್ರು ಅದೇ ವೇದಿಕೆಯಲ್ಲಿ ಪರಶುರಾಮ ಮತ್ತೆ ರಾಮಸಮುದ್ರ ಎಂಬ ಧಾರ್ಮಿಕ ಭಾವನೆಗಳನ್ನ ಮುಂದಿರಿಸಿ ಸುನೀಲ್ ಕುಮಾರ್ ಪರೋಕ್ಷವಾಗಿ ಮತಯಾಚನೆ ಕೂಡ ಮಾಡಿದ್ರು ಇಂತಹ ಪರಶುರಾಮನ ಮೂರ್ತಿಯನ್ನ ಕಣ್ತುಂಬಿಕೊಳ್ಳೋಕೆ ಜನರು ದಂಡು ದಂಡಾಗಿ ಬರೋಕೆ ಶುರು ಮಾಡಿದ್ರು ಭಕ್ತಿಭಾವಗಳಿಂದ ಪರಶುರಾಮನ ಮೂರ್ತಿಯನ್ನ ದಿಟ್ಟಿಸ್ತಾ ಇದ್ದ ಅಮಾಯಕ ಭಕ್ತಾದಿಗಳಿಗೆ ಮೂರ್ತಿಯಲ್ಲಿ ಬಿರುಕು ಮೂಡ್ತಾ ಇರೋದನ್ನ ಕಂಡು ಆಘಾತವಾಯಿತು ಜನರೆದುರು ಕ್ರಮೇಣವಾಗಿ ಹೊರಬಿದ್ದ ಸತ್ಯ ಏನಂದ್ರೆ ಮೂವತ್ತ್ ಅಡಿ ಎತ್ತರದ ಪರಶುರಾಮನ ಪ್ರತಿಮೆ ಹಿತ್ತಾಳೆಯದ್ದಾಗಿರಲಿಲ್ಲ ಬದಲಿಗೆ ಪ್ಲಾಸ್ಟಿಕ್ ಮತ್ತು ಫೈಬರ್ಗಳಿಂದ ಮಾಡಿದ್ದಾಗಿತ್ತು ಸತ್ಯಾಸತ್ಯತೆಯನ್ನ ತಿಳಿಯೋಕೆ ಐ ಮೂಲಕ ಪರಶುರಾಮ ಥೀಮ್ ಪಾರ್ಕ್ನ ನಿರ್ಮಾಣ ಕಾಮಗಾರಿಯ ಮಾಹಿತಿಯನ್ನ ಕಲೆ ಹಾಕಿದಾಗ ಪರಶುರಾಮನ ಕಂಚಿನ ಪ್ರತಿಮೆ ಸ್ಥಾಪನೆ ಮಾಡ್ತೀವಿ ಅಂತ ನಂಬಿಸಿ ಪ್ಲಾಸ್ಟಿಕ್ ಫೈಬರ್ ಮತ್ತೆ ಪಿಒಪಿ ಬಳಸಿ ನಿರ್ಮಿಸಲಾದ ಮೂರ್ತಿಯನ್ನ ತಂದಿಟ್ಟು ಶಾಸಕರು ಯಾಮಾರಿಸಿದ್ದಾರೆ ಅನ್ನೋದು ಜನಕ್ಕೆ ಖಚಿತವಾಗಿದೆ ಇಷ್ಟುದಿನ ತಾವು ಭಕ್ತಿಯಿಂದ ಕೈ ಮುಗಿತಾ ಇದ್ದ ದೇವರ ಮೂರ್ತಿಯನ್ನೇ ನಕಲಿ ಮಾಡಿದ್ದಾರೆ ಅಂತ ಗೊತ್ತಾದ ಮೇಲೆ ಜನಾಕ್ರೋಶ ಭುಗಿಲೆತ್ತಿದೆ ಧರ್ಮದ ಹೆಸರಲ್ಲಿ ನಡೆದ ಅಕ್ರಮವನ್ನ ವಿರೋಧಿಸಿ ಕಾರ್ಕಳದ ತಾಲೂಕು ಕಚೇರಿ ಎದುರು ಸ್ಥಳೀಯರು ಎಂಟು ದಿನಗಳ ಕಾಲ ಉಪವಾಸ ಸತ್ಯಾಗ್ರಹ ನಡೆಸಿದ್ದಾರೆ ಆರಂಭದಲ್ಲಿ ಅಸಡ್ಡೆ ತೋರಿದ್ದ ಅಧಿಕಾರಿಗಳು ಹೋರಾಟ ತೀವ್ರ ಸ್ವರೂಪ ಪಡೆದುಕೊಳ್ಳುತ್ತಲೇ ಹೋರಾಟಗಾರರನ್ನ ಭೇಟಿ ಮಾಡಿ ಪ್ರತಿಮೆಯ ಬಗ್ಗೆ ಕೇಳಿ ಬರ್ತಾ ಇರೋ ಆರೋಪಗಳನ್ನು ಪರಿಶೀಲಿಸುವುದಾಗಿ ಭರವಸೆ ನೀಡಿದ್ದಾರೆ ಪರಶುರಾಮ ಥೀಮ್ ಪಾರ್ಕ್ ಬಗ್ಗೆ ಆ ಮೂರ್ತಿದ್ದು ಪ್ಯೂರಿಟಿ ಬಗ್ಗೆ ಡೌಟ್ ಇದೆ ಯಾಕಂತ ಹೇಳಿದ್ರೆ ಒಂದಿರಬಹುದು ಅದು ಬಂದಿರೋ ಟ್ರಾನ್ಸ್ಪೋರ್ಟೇಷನ್ ಎವಿಡೆನ್ಸ್ ಇರಬಹುದು ಟ್ರಾನ್ಸ್ಪೋರ್ಟೇಷನ್ ಎವಿಡೆನ್ಸ್ ಇಲ್ಲ ಅದೇ ನಿರ್ಮಿತಿ ಕೇಂದ್ರದಿಂದ ನಾವು ಡಾಕ್ಯುಮೆಂಟ್ಸ್ ಹಾಕಿ ಆರ್ ಟಿ ಕೇಳುವಾಗ ನಿರ್ಮಿತಿ ಕೇಂದ್ರದಿಂದ ಬಂದಿರೋ ಅಪ್ಡೇಟ್ ಏನಂದ್ರೆ ಮೂರ್ತಿ ಕಾಮಗಾರಿ ಇನ್ನು ಪ್ರಗತಿಯಲ್ಲಿದೆ ಅಂತ ಇನ್ನೊಂದು ಒಂದು ಉದಯವಾಣಿಯಲ್ಲಿ ಒಂದು ಪತ್ರಿಕೆ ಬರುತ್ತೆ ಅದರಲ್ಲಿ ಒಂದು ಅಪ್ಡೇಟ್ ಬರುತ್ತೆ ಆ ಮೂರ್ತಿ ಆಂಗಲ್ ಇಲ್ಲ ಅದಿಲ್ಲ ಇದಿಲ್ಲ ಅಂತ ಹೇಳ್ತಾರೆ ಸೊ ಇದೆಲ್ಲ ಎಲ್ಲೋ ನಮ್ಗೊಂದು ಸಂದೇಹ ಮೂಡ್ತಾ ಇದೆ ಎಲ್ಲೋ ಡೌಟ್ ಇದೆ ಅಧಿಕಾರಿಗಳು ಮತ್ತೆ ಶಾಸಕರ ಮಿಲನದಿಂದ ಆಗಿರೋ ಕೆಲಸ ಅಂತ ಅನಿಸ್ತಾ ಇದೆ ಸಪೋಸ್ ಇದು ಎಮ್ ಎಲ್ ಎಂದ ಆಗಿರೋದು ಯಾಕಂದ್ರೆ ಇದರದ್ದು ಪೂರ ಕ್ರೆಡಿಟ್ ತಗೊಂಡಿರೋದು ಮಾನ್ಯ ಸುನಿಲ್ ಕುಮಾರ್ ಅವರು ಅವರು ಅಂತ ಹೇಳಿದ್ರೆ ಅವರು ಅವರ ಸ್ಥಾನದಿಂದ ಇಮಿಡಿಯೇಟ್ ಆಗಿ ರೆಸಿಗ್ನೇಷನ್ ಕೊಡಬೇಕು ಖಂಡಿತ ಇದು ನಕಲಿ ಮೂರ್ತಿ ಅಂತ ಈಗಾಗಲೇ ನಮ್ಗೆ ಕನ್ಫರ್ಮ್ ಆಗಿದೆ ಇದನ್ನು ಜಿಲ್ಲಾಡಳಿತ ಕೂಡ್ಲಿ ಇದನ್ನು ಕ್ರಮ ಕೈಗೊಂಡು ತನಿಖೆ ಮಾಡಿ ಆ ನಂತರವೇ ಕಾಮಗಾರಿ ಮುಂದುವರಿಸಬೇಕು ಅದಾದ ನಂತರ ಇದ್ದಕ್ಕಿದ್ದಂತೆ ಈ ವಿವಾದ ಮತ್ತೊಂದು ತಿರುವನ್ನ ಪಡೆದುಕೊಂಡಿದೆ ಹಾದಿ ಹೋಕರಿಗೆಲ್ಲ ದೂರದಿಂದಲೇ ದರ್ಶನ ಕೊಡ್ತಾ ಇದ್ದ ಪರಶುರಾಮನ ಮೂರ್ತಿಯ ಸುತ್ತ ದಿಢೀರನೆ ಕಪ್ಪು ಬಣ್ಣದ ಟಾರ್ಪಲ್ ಅನ್ನ ಹೊದ್ದಿಸಲಾಗಿದೆ ಅಷ್ಟು ಮಾತ್ರವಲ್ಲ ಉಮ್ಮಿಕಲ್ಲು ಬೆಟ್ಟಕ್ಕೆ ಸಾರ್ವಜನಿಕ ಪ್ರವೇಶಕ್ಕೆ ನಿಷೇಧ ಹೇರಿ ರಸ್ತೆಗೆ ಅಡಲಾಗಿ ಬ್ಯಾರಿಕೇಡ್ ನಿಲ್ಲಿಸಿ ನೋ ಎಂಟ್ರಿ ಬೋರ್ಡ್ ಹಾಕಿ ಪೊಲೀಸರನ್ನ ಕಾವಲಿಗೆ ನಿಲ್ಲಿಸಲಾಗಿತ್ತು ಆಗ ಸ್ಥಳೀಯರಿಗೆ ಮತ್ತಷ್ಟು ಗುಮಾನಿ ಮೂಡಿದೆ ನಾನು ಬೈಲೂರು ಉಮ್ಮಿಕಲ್ ಬೆಟ್ಟದ ಕೆಳಗಿದ್ದೇನೆ ನಮ್ಮ ಹಿಂದೆಯಿಂದ ಕಾಣಿಸ್ತಾ ಇರೋದು ಅದು ಪರಶುರಾಮನ ಥೀಮ್ ಪಾರ್ಕ್ ಇದೆ ಅಲ್ಲಿ ಬೆಟ್ಟವನ್ನು ನೋಡಿ ನಿನ್ನೆ ನಾವು ಇದೇ ಜಾಗದಲ್ಲಿ ನಿಂತು ಇಲ್ಲಿ ವಿಡಿಯೋ ಮಾಡಿದ್ದೇವೆ ಪರಶುರಾಮನ ಕೊಡಲಿ ಮತ್ತು ಬಿಲ್ಲು ಕಾಣ್ತಾ ಇತ್ತು ಇವತ್ತು ನೀವು ಅಲ್ಲಿ ಒಬ್ಸರ್ವ್ ಮಾಡಿದರೆ ಪರಶುರಾಮನ ಕೊಡಲಿಯೂ ಕಾಣ್ತಾ ಇಲ್ಲ ಪರಶುರಾಮನ ಬಿಲ್ಲು ಕಾಣ್ತಾ ಇಲ್ಲ ಅಂದರೆ ನಿನ್ನೆ ರಾತ್ರಿ ಆ ಮೂರ್ತಿಯನ್ನು ಅಲ್ಲಿಂದ ತೆರವು ಮಾಡಲಾಗಿದೆ ಈಗ ಇಲ್ಲಿ ನೂರಕ್ಕೆ ನೂರು ಒಂದು ಸತ್ಯ ಕೆ ಏನು ಹೇಳಿದೆ ಇಷ್ಟು ದಿವಸ ಸುಮಾರು ಆರು ಏಳು ತಿಂಗಳಿಂದ ಪರಶುರಾಮನ ಥೀಮ್ ಪಾರ್ಕ್ನಲ್ಲಿ ಇದ್ದ ಮೂರ್ತಿ ಅಥವಾ ಪ್ರತಿಮೆ ಅದು ನಕಲಿ ಅನ್ನುವಂಥದ್ದು ಈಗ ನೂರಕ್ಕೆ ನೂರು ಸಾಬೀತಾಗಿದೆ ಇದರಿಂದ ಏನು ಇದರ ಫಲಿತಾಂಶ ಏನು ಅಂತ ಜನ ಅರ್ಥ ಮಾಡ್ಕೊಳ್ಬೇಕು ನಮ್ಮನ್ನ ನಂಬಿಸಿ ಧಾರ್ಮಿಕವಾಗಿ ನಮ್ಮನ್ನು ಮೋಸಗೊಳಿಸಲಾಗಿದೆ ಇದು ಕಾರ್ಕಳ ಶಾಸಕರ ಒಂದು ದ್ರೋಹದ ಕಥೆ ಇದು ಕಾರ್ಕಳದ ಶಾಸಕರು ನಕಲಿ ಪರಶುರಾಮನ ಪ್ರತಿಮೆಯನ್ನು ಸ್ಥಾಪನೆ ಮಾಡಿ ಇದು ಕಂಚಿನ ಪ್ರತಿಮೆ ಅಂತ ಹೇಳಿ ಜನರನ್ನು ದ್ರೋಹ ಬಗೆದಿದ್ದಾರೆ ಯಾರೋ ದುಷ್ಟಶಕ್ತಿಗಳು ಮೂರ್ತಿಯನ್ನ ನಾಪತ್ತೆ ಮಾಡಿದ್ದಾರೆ ಅನ್ನೋ ಸುದ್ದಿ ಊರು ತುಂಬ ಹರಡತು ಹತ್ರ ಹೋಗಿ ಪರಿಶೀಲನೆ ಮಾಡೋಣ ಅಂದ್ರೆ ಪೊಲೀಸರ ಸರ್ಪಗಾವಲು ಹೀಗಾಗಿ ಸ್ಥಳೀಯ ಯುವಕರು ಬೇರೊಂದು ಉಪಾಯ ಹೂಡಿದ್ರು ಬೆಟ್ಟದ ಮೇಲ್ತುದಿಗೆ ಡ್ರೋನ್ ಹಾರಿಸಿ ಮೂರ್ತಿ ಇದ್ದ ಜಾಗವನ್ನ ಕ್ಯಾಮೆರಾ ಮೂಲಕ ಸೆರೆ ಹಿಡಿದಿದ್ದಾರೆ ಕೊನೆಗೆ ಜನರ ಅನುಮಾನ ನಿಜವಾಗಿತ್ತು ಪರಶುರಾಮನ ಮೂರ್ತಿ ನಾಪತ್ತೆಯಾಗಿತ್ತು ಮೂರ್ತಿಯನ್ನ ರಾತ್ರೋರಾತ್ರಿ ಕದ್ದು ಮುಚ್ಚಿ ಅಜ್ಞಾತ ಸ್ಥಳಕ್ಕೆ ಸಾಗಿಸಲಾಗಿತ್ತು ಸ್ಥಳೀಯ ಜನರು ಪರಶುರಾಮನ ಮೂರ್ತಿ ಹೋಯಿತು ಅಂತ ಅಧಿಕಾರಿಗಳನ್ನ ಪ್ರಶ್ನಿಸಿದ್ದಾರೆ ಸಮರ್ಪಕ ಉತ್ತರ ಸಿಗದಿದ್ದಾಗ ವಿಗ್ರಹವನ್ನ ಪತ್ತೆ ಹಚ್ಚುವಂತೆ ಕಾರ್ಕಳ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಿಸಿದ್ದಾರೆ ಕರಾವಳಿಯ ಪರಶುರಾಮನ ಭಕ್ತರ ಅವಸ್ಥೆ ಹೇಗಾಯ್ತು ನೋಡಿ ಈ ಗೋಲ್ಮಾಲ್ ನಾಯಕರು ನಾಪತ್ತೆ ಮಾಡಿರೋ ದೇವರ ವಿಗ್ರಹವನ್ನ ಪತ್ತೆ ಮಾಡಿಕೊಡುವಂತೆ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕಾದ ದುಸ್ಥಿತಿಗೆ ತಂದಿಟ್ಟಿದ್ದಾರೆ ಅಪೂರ್ಣ ವಿಗ್ರಹವನ್ನ ಸ್ಥಾಪನೆ ಮಾಡಿ ನಂತರ ರಿಪೇರಿ ಮಾಡೋದನ್ನ ಎಲ್ಲಾದರೂ ಕೇಳಿತೀರಾ ಬಿಜೆಪಿ ಶಾಸಕರು ಮಂತ್ರಿಗಳ ಅಕ್ರಮಕ್ಕೆ ತಕ್ಕಂತೆ ಶಾಸ್ತ್ರಗಳು ಪದ್ಧತಿಗಳು ಬದಲಾಗ್ತಾವ ಧರ್ಮ ಇದನ್ನ ಒಪ್ಪುತ್ತ ಓಟಿಗೋಸ್ಕರ ತರಾತುರಿಯಲ್ಲಿ ಉದ್ಘಾಟನೆ ಮಾಡಿದ್ರು ಅಂತಾನೆ ಇಟ್ಕೊಳ್ಳೋಣ ಹಂಗಂತ ದೇವರಿಗೆ ಟೋಪಿ ಹಾಕ್ಬೋದ ಭಕ್ತರ ನಂಬಿಕೆಗಳಿಗೆ ಅವಮಾನ ಮಾಡ್ಬೋದ ಈ ಪ್ರಕರಣದಲ್ಲಿ ಇಡೀ ಆಡಳಿತ ಯಂತ್ರಾಂಗ ಶಾಮೀಲಾಗಿರೋದು ಮೇಲ್ನೋಟಕ್ಕೆ ಕಂಡು ಬರ್ತಿದೆ ಇಲ್ಲಿ ಕಾನೂನು ನಿಯಮಾವಳಿಗಳು ಏನಾದರೂ ಅಸ್ತಿತ್ವದಲ್ಲಿದ್ದಾವ ಮೂವತ್ಮೂರು ಅಡಿ ಎತ್ತರದ ಪರಶುರಾಮನ ಮೂರ್ತಿಯನ್ನ ನಾಪತ್ತೆ ಮಾಡಬೇಕು ಅಂದ್ರ ಯಾರೋ ಪಿಕ್ ಪಾಕೆಟ್ ಕಳ್ಳರಕೆಯಿಂದ ಆಗೋ ಕೆಲಸ ಅಲ್ಲ ಹೈವೇ ಪಕ್ಕದಲ್ಲೇ ಸರ್ಕಾರಿ ಜಾಗದಲ್ಲಿ ಸ್ಥಾಪನೆಯಾಗಿದ್ದ ಅಷ್ಟು ದೊಡ್ಡ ಮೂರ್ತಿಯನ್ನು ಶಾಸಕರು ಸ್ಥಳೀಯ ಅಧಿಕಾರಿಗಳ ಕೈವಾಡ ಇಲ್ಲದೆ ನಾಪತ್ತೆ ಮಾಡೋಕೆ ಹೇಗೆ ಸಾಧ್ಯ ಭಾರಿ ಕ್ರೇನ್ ಮತ್ತಿತರ ಯಂತ್ರಗಳನ್ನು ಹಾಗೂ ಲಾರಿಗಳನ್ನು ಬಳಸದೆ ಈ ಕತ್ತಲರಾತ್ರಿಯ ಕಾರ್ಯಾಚರಣೆ ಸಾಧ್ಯವೇ ಯಾವುದೇ ಅಕ್ರಮ ನಡೆದಿಲ್ಲ ಅನ್ನೋದಾದರೆ ಪರಶುರಾಮನ ವಿಗ್ರಹವನ್ನು ರಾತ್ರೋರಾತ್ರಿ ಸಾಗಿಸಬೇಕಾದ ಕ್ರಮ ಯಾರಿಗಿತ್ತು ಈ ಕತ್ತಲ ಕಾರ್ಯಾಚರಣೆ ಮೂಲಕ ತಮ್ಮ ಅಕ್ರಮವನ್ನು ತಾವೇ ಒಪ್ಪಿಕೊಂಡಂತಾಯ್ತಲ್ವೇ ಹಾಗೆ ಸುಮ್ಮನೆ ಒಂದು ಸನ್ನಿವೇಶವನ್ನ ಕಲ್ಪಿಸಿಕೊಳ್ಳಿ ಒಂದು ವೇಳೆ ಈ ಅಕ್ರಮ ಅನೈತಿಕ ವ್ಯವಹಾರ ನಡೆಸಿದ್ದು ಕಾಂಗ್ರೆಸ್ ಅಥವಾ ಬೇರೆ ಯಾವುದಾದ್ರೂ ಪಕ್ಷ ಆಗಿದ್ರೆ ಇದೇ ಸುನಿಲ್ ಕುಮಾರ್ ಶೋಭಾ ಕರಂದ್ಲಾಜೆ ಸಿಟಿ ರವಿ ಮುಂತಾದ ನಾಯಕರು ಯಾವ ಲೆವೆಲ್ಗೆ ಗದಲ ಎಬಿಸ್ತಿದ್ರು ಅಂತ ಒಮ್ಮೆ ಯೋಚಿಸಿ ಧರ್ಮಕ್ಕೆ ಅವಮಾನ ದೇವರಿಗೆ ಅವಮಾನ ಅಂತ ರಾಷ್ಟ್ರೀಯ ಸಮಸ್ಯೆಯ ಲೆವೆಲ್ಗೆ ಹುಯ್ಲಬಿಸ್ತಾ ಇದ್ದದ್ದಂತೂ ಗ್ಯಾರಂಟಿ ಹಾಗೆ ನಮ್ಮ ಮಾಧ್ಯಮಗಳು ಕೂಡ ಬೈಲೂರಿನ ಪರಶುರಾಮನನ್ನು ನ್ಯಾಷನಲ್ ಲೆವೆಲ್ಗೆ ಏರಿಸಿ ಪರಿಹಾರ ಕಂಡುಹಿಡಿಯೋಕೆ ಅದೆಷ್ಟೋ ಪ್ಯಾನಲ್ ಚರ್ಚೆಗಳನ್ನು ನಡೆಸ್ತಿದ್ವು ಅನ್ನೋದರಲ್ಲಿ ಅನುಮಾನವೇ ಬೇಡ ಇನ್ನೊಂದು ಆಘಾತಕಾರಿ ವಿಚಾರ ಏನೆಂದರೆ ಪರಶುರಾಮ ಥೀಮ್ ಪಾರ್ಕ್ ನಿರ್ಮಿಸಿರೋದು ಅಕ್ರಮವಾಗಿ ಸರ್ಕಾರಿ ಗೋಮಾಳದ ಜಾಗದಲ್ಲಿ ಇಲ್ಲಿ ಪಾರ್ಕನ್ನು ನಿರ್ಮಿಸೋದಕ್ಕಾಗಲಿ ಅಥವಾ ದೇವರ ಮೂರ್ತಿಯನ್ನು ಸ್ಥಾಪನೆ ಮಾಡೋದಕ್ಕಾಗಲಿ ಕಂದಾಯ ಇಲಾಖೆ ಅನುಮತಿ ನೀಡಿರಲಿಲ್ಲ ಅನ್ನೋ ಅಂಶ ಇದೀಗ ಹೊರಬಿದ್ದಿದೆ ಅಂದರೆ ಕಾಮಗಾರಿಯ ಆರಂಭದಿಂದಲೇ ಅಕ್ರಮಗಳು ಶುರುವಾಗಿವೆ ಅಂತ ಅರ್ಥ ಅಕ್ರಮವಾಗಿ ಥೀಮ್ ಪಾರ್ಕ್ ಕಟ್ಟಿ ನಕಲಿ ದೇವರ ಮೂರ್ತಿಯನ್ನ ಸ್ಥಾಪಿಸಿ ಜನರ ಧಾರ್ಮಿಕ ನಂಬಿಕೆಗೆ ದ್ರೋಹ ಬಗೆದವರಿಗೆ ತಕ್ಕ ಶಿಕ್ಷೆಯಾಗಲಿ ಅಂತ ಬಲಪಂಥೀಯ ಮುಖಂಡ ಪ್ರಮೋದ್ ಮುತಾಲಿಕ್ ಕಾಂಗ್ರೆಸ್ನ ಮಾಜಿ ಸಚಿವ ವಿನಯ್ ಕುಮಾರ್ ಸೊರ್ಕೆ ಅಮೃತ್ ಶಣೈ ಶುಭದರಾವ್ ಸೇರಿದಂತೆ ಹಲವರು ಆಗ್ರಹಿಸುತ್ತಿದ್ದಾರೆ ಕಾಮಗಾರಿ ಕೂಡ ಕಳಪೆ ಇದೆ ಮತ್ತು ಎಲ್ಲವನ್ನೂ ಕೂಡ ಕಾನೂನು ಬಾಹಿರವಾಗಿ ಅದನ್ನು ಕಟ್ಟಲಾಗಿದೆ ಅದು ಗೋಮಾಳದ ಜಾಗ ರೆವಿನ್ಯೂ ಸ್ಟೇಟ್ ರೆವೆನ್ಯೂ ಇಲಾಖೆಯವರು ಡಿ ಸಿಗೆ ಪತ್ರ ಬರೀತಾರೆ ಈ ಗೋಮಾಳದ ಜಾಗವನ್ನ ಯಾವುದೇ ಕಟ್ಟಡವನ್ನ ಕಟ್ಟ ಹೋಗಿಲ್ಲ ಇದಕ್ಕೆ ಅನುಮತಿ ಇಲ್ಲ ಅಂತ ಡಿ ಸಿ ಅವರು ತಹಸೀಲ್ದಾರ್ ಬರೀತಾರೆ ತಹಸೀಲ್ದಾರ್ ಅವರು ಗ್ರಾಮ ಪಂಚಾಯಿತಿಗೆ ಬರೀತಾರೆ ಇಷ್ಟೆಲ್ಲ ಇದ್ದಾಗಲೂ ಕೂಡ ಕನ್ಸ್ಟ್ರಕ್ಷನ್ ಆಗುತ್ತೆ ಮತ್ತು ಸ್ಯಾಂಕ್ಷನ್ ಆಗುತ್ತೆ ದುಡ್ಡು ಸ್ಯಾಂಕ್ಷನ್ ಆಗುತ್ತೆ ಸೊ ಇದು ಇದು ಕಾನೂನು ಬಾಹಿರ ಅಲ್ಲದೆ ಇನ್ನೇನು ಹೇಳ್ಬೋದು ಇನ್ನು ಪರಶುರಾಮ್ ಥೀಮ್ ಪಾರ ಒಂದು ಅಭಿವೃದ್ಧಿ ಕೆಲಸ ಮಾಡಿದ್ದೀನಿ ಅಂತ ಅಲ್ಲಿಯ ಶಾಸಕರಿಗೆ ನಾನು ಹೇಳ್ತಾ ಇದೀನಿ ಅಭಿವೃದ್ಧಿ ಮೂರ್ತಿ ಪ್ರತಿಷ್ಠಾಪನೆ ಅಭಿವೃದ್ಧಿ ಅಲ್ಲ ಜನಸಾಮಾನ್ಯರ ಜೀವನವನ್ನ ಮೇಲ್ದಂಜೆಗೆ ತಗೊಂಡು ಹೋಗುವುದು ಅಭಿವೃದ್ಧಿ ಪ್ರತಿಮೆಯನ್ನ ತಾಮ್ರದ ಇದರಲ್ಲಿ ಮಾಡುವಂಥದ್ದು ಅನ್ನುವಂಥ ರೀತಿಯ ಕೆ ಅನುದಾನ ಬಂದಿದೆ ಪ್ರವಾಸೋದ್ಯಮದಿಂದ ಆದರೆ ಇವತ್ತು ಫೈಬರ್ನ ಮುಖಾಂತರ ಮಾಡಿ ಒಂದು ರೀತಿಯಲ್ಲಿ ನಮ್ಮ ಹಿಂದೂ ಧರ್ಮಕ್ಕೆ ನಮ್ಮ ಸಂಸ್ಕೃತಿ ಸಂಪ್ರದಾಯ ನಂಬಿಕೆ ಇದು ಇವಕ್ಕೆಲ್ಲ ಕೂಡ ಒಂದು ದ್ರೋಹ ಬಗೆಯುವಂಥ ಕೆಲಸ ಕಾರ್ಯ ಇಲ್ಲಿಯ ಬಿ ಜೆ ಪಿ ಸರ್ಕಾರದ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಹೊಂದಿಕೊಂಡು ಇಲ್ಲಿಯ ಶಾಸಕರಿಗೆ ಹೊಂದಿಕೊಂಡು ಎಲ್ಲ ಅಧಿಕಾರಿಗಳು ಕೂಡ ಒಟ್ಟಾಗಿ ಸೇರಿಕೊಂಡು ಈ ರೀತಿ ನಡೆಸಿದ್ದಾರೆ ಇದು ತನಿಖೆ ಆಗಬೇಕು ಅನ್ನುವಂಥ ರೀತಿಯಲ್ಲಿ ಈವಾಗಲೇ ನಾವು ಮುಖ್ಯಮಂತ್ರಿಗಳಿಗೆ ಪ್ರವಾಸೋದ್ಯಮ ಸಚಿವರಿಗೆ ಉಸ್ತುವಾರಿ ಸಚಿವರಿಗೆ ಮನವಿ ಸಲ್ಲಿಕೆ ಮಾಡಿದ್ದೇವೆ ಇದರ ನಿಜ ಸ್ವರೂಪ ಏನುಂಟು ಏನು ದ್ರೋಹ ಬಗ್ದಿದ್ದಾರೆ ಅಷ್ಟೊಂದು ಭಕ್ತಾಬಿಗಳು ಉತ್ಸವ ಆಯಿತು ಅಂತ ಹೇಳಿದ್ರಿ ಅಷ್ಟೊಂದು ಭಕ್ತಾದಿಗಳನ್ನು ಮೋಸ ಮಾಡುವಂಥ ಕೆಲಸ ಕಾರ್ಯವನ್ನು ಮಾಡಿದ್ದಾರೆ ಅದು ತನಿಖೆ ಆಗಬೇಕು ಸತ್ಯಾಂಶ ಹೊರಗಡೆ ಬರಬೇಕು ಅವರಿಗೆ ಶಿಕ್ಷೆ ಆಗಬೇಕು ಅನ್ನುವಂಥ ರೀತಿಯಲ್ಲಿ ಒತ್ತಾಯಪಡಿಸುವಂಥ ಪಡಿಸುವಂಥ ಕೆಲಸ ಕಾರ್ಯವನ್ನು ನಡೆಸಿದ್ದಾರೆ ನಿಷ್ಪಕ್ಷಪಾತವಾದಂಥ ಒಂದು ತನಿಖೆ ನಡೆಯಬೇಕು ಮತ್ತು ಅದರಲ್ಲಿ ಸುನೀಲ್ ಕುಮಾರ್ ಇರ್ಬೋದು ಅಧಿಕಾರಿಗಳಿರ್ಬೋದು ಯಾರ್ಯಾರು ಇದರಲ್ಲಿ ಭ್ರಷ್ಟಾಚಾರ ಮಾಡಿದ್ದಾರೆ ಅಂದರೆ ಕಂಚಿನ ಪ್ರತಿಮೆ ಅಂತ ಹೇಳಿ ಫೈಬರ್ನ ಪ್ರತಿಮೆಯನ್ನಿಟ್ಟು ಉದ್ಘಾಟನೆ ಮಾಡಿ ನಿನ್ನೆ ಕಾಮಗಾರಿ ಮಾಡ್ತಾ ಇರುವ ನೆಪದಲ್ಲಿ ಪ್ರತಿಮೆಯನ್ನು ಅಲ್ಲಿಂದ ತೆಗೆದಿದ್ದಾರೆ ಪೊಲೀಸರು ಯಾರಿಗೂ ಒಳಗೆ ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ ಅಲ್ಲಿ ಪಿಯ ಸುನಿಲ್ ಕುಮಾರ್ ಅವರ ಭ್ರಷ್ಟಾಚಾರ ಮಾಡಿದ್ದಿದ್ರೆ ಅದು ಹೊರಗೆ ಬರಬೇಕು ಧರ್ಮ ಮತ್ತು ದೇವರ ಹೆಸರಿನಲ್ಲಿ ರಾಜಕಾರಣ ಮಾಡೋ ಬಿಜೆಪಿ ನಾಯಕರು ಓಟಿಗಾಗಿ ದೇವರ ಮೂರ್ತಿಯನ್ನೇ ನಕಲು ಮಾಡಿ ಹಿಂದೂಗಳ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತಂದಿದ್ದಾರೆ ಅನ್ನೋದು ಇಲ್ಲಿನ ಜನರ ಆರೋಪ ಸರ್ ನಮ್ಗೆ ಅದು ಮೂರ್ತಿ ಇವಾಗ ಏನಲ್ಲಿ ಪರಶುರಾಮ್ ಒಂದು ಮೂವತ್ ಮೂರು ಅಡಿದು ಕಂಚಿನ ಮೂರ್ತಿ ಅಂತ ಏನು ಪ್ರತಿಷ್ಠಾಪನೆ ಮಾಡಿ ಇನಾಗ್ರೇಷನ್ ಮಾಡಿದ್ದಾರೆ ಆ ಮೂರ್ತಿದು ನೈಜತೆ ಚೆಕ್ ಆಗ್ಬೇಕು ಯಾಕಂದ್ರೆ ನಾವು ವಿದ್ಯುತ್ ಡಾಕ್ಯುಮೆಂಟ್ಸ್ ಹೇಳ್ತಾ ಇದೀವಿ ಅದು ಮೂರ್ತಿ ಕಂಚಿದಲ್ಲ ಅದು ಮೂರ್ತಿ ಇರೋದು ಗ್ಲಾಸ್ ಫೈಬರ್ ಇದೆ ಗ್ಲಾಸ್ ಫೈಬರ್ ಸಿಮೆಂಟ್ ಏನೋ ಯೂಸ್ ಮಾಡಿದ್ದಾರೆ ಬಟ್ ಅದ್ ಮೂರ್ತಿ ಕಂಚಿದಲ್ಲ ಅದು ಚೆಕ್ ಮಾಡಿ ಅದಕ್ಕೆ ನೈಜ ಮೂರ್ತಿ ಎಲ್ಲಿದೆ ಎರಡು ಕೋಟಿ ನಾಲ್ಕು ಲಕ್ಷ ಏನ್ ಪೇಮೆಂಟ್ ಮಾಡಿದಾರಲ್ವಾ ಆ ನೈಜ ಮೂರ್ತಿಯಲ್ಲಿದೆ ಅದನ್ನು ತಂದು ಸ್ಥಾಪನೆ ಮಾಡಿ ಯಾಕಂದ್ರೆ ಪರಶುರಾಮ ನನ್ನ ದೇವರು ಹೌದು ಎಲ್ಲ ಹಿಂದೂಗಳ ದೇವರು ಹೌದು ತುಳುನಾಡಿನ ಸೃಷ್ಟಿಕರ್ತನೂ ಹೌದು ಅವ್ಯವಹಾರ ನಡೆದಿರೋದನ್ನ ದಾಖಲೆ ಸಮೇತ ಸಾಬೀತು ಕಾರ್ಕಳದ ಜನ ಸಿದ್ಧರಾಗಿ ನಿಂತಿದ್ದಾರೆ ದೇವರನ್ನೇ ನಕಲು ಮಾಡಿದ ಶಾಸಕರು ರಾಜೀನಾಮೆ ನೀಡಲಿ ಅಂತ ಪಟ್ಟು ಹಿಡಿದಿದ್ದಾರೆ ದಿನದಿಂದ ದಿನಕ್ಕೆ ಜನಾಕ್ರೋಶ ತೀವ್ರಗೊಳ್ತಾನೆ ಇದೆ ನಿರ್ಮಾಣಗೊಂಡಿರುವ ಪರಶುರಾಮನ ಕಂಚಿನ ಫೈಬರ್ ಪ್ರತಿಮೆಯ ಒಂದು ಭಾಗ ನೋಡಿ ಇವತ್ತು ಸತ್ಯ ಅನಾವರಣ ಆಗಿದೆ ನಮ್ಮ ಎಲ್ ಸಿ ಮಂಜೂತ್ ಭಂಡಾರಿ ಅವರು ಇವತ್ತು ಇಲ್ಲಿ ಬೆಟ್ಟಕ್ಕೆ ಭೇಟಿ ಕೊಟ್ಟಾಗ ಇಲಾಖೆಯವರು ಬಂದಿದ್ದಾರೆ ಮೇಲೆ ಇರುವ ತರ್ಪಲ್ಗಳನ್ನೆಲ್ಲ ತೆಗೆದೇವೆ ನೋಡಿ ಇದು ಕಂಚು ಹೇಗೆ ಶಬ್ದ ಫೈಬರ್ ಫೈಬರ್ ಶಬ್ದ ನೋಡಿ ಎಂತ ಒಂದು ಎಂತ ಒಂದು ದ್ರೋಹ ಮಾಡಿದ್ದಾರೆ ಅನ್ನುವಂಥದ್ದು ಜನತೆಗೆ ಗೊತ್ತಾಗ್ತದೆ ಇಲ್ಲಿ ಇವರ ಬಂಡವಾಳ ಇವತ್ತು ಬಯಲಾಗಿದೆ ನೋಡಿ ಆದ್ರೆ ರಾಜ್ಯ ಸರ್ಕಾರ ಮಾತ್ರ ಈ ವಿಷಯದಲ್ಲಿ ಜಾಣ ಕುರುಡನ್ನ ಪ್ರದರ್ಶಿಸ್ತಾ ಇದೆ ಇನ್ನಾದರೂ ಎಚ್ಚೆತ್ತುಕೊಂಡು ದೇವರ ಹೆಸರಲ್ಲಿ ನಡೆದ ಈ ಅಕ್ರಮದ ಸೂಕ್ತ ತನಿಖೆ ನಡೆಸಿ ತಪ್ಪಿದ್ದಸ್ಥರಿಗೆ ಶಿಕ್ಷೆ ನೀಡಲಿ ಈ ಸರ್ಕಾರಕ್ಕೆ ಬೆನ್ನುಮೂಳೆ ಇದೆ ಅನ್ನೋದನ್ನು ನಿರೂಪಿಸಿಕೊಳ್ಳಲಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ